ಗೆಳೆಯರೇ ನಮಸ್ಕಾರ. ಪುಸ್ತಕ ಪ್ರಪಂಚಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾನು ನಡೆದಾಡುವ ವಿಶ್ವಕೋಶ ಶಿವರಾಮ್ ಕಾರಂತವರು ಬರೆದಿರುವಂತಹ ಬೆಟ್ಟದ ಜೀವ ಈ ಪುಸ್ತಕದ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ಬೇಕಂತ ಇದ್ದೇನೆ. ಈ ಪುಸ್ತಕವನ್ನು ಕಾರಂತರು 1930 ಆಚೆಚೆ ತಾವು ಭೇಟಿ ಮಾಡಿದ ವ್ಯಕ್ತಿಗಳು, ಸ್ಥಳಗಳು ಹಾಗೂ ತಮಗೆ ಬಂದಂತಹ ಅನುಭವಗಳನ್ನು ಪ್ರಧಾನವಾಗಿ ಪ್ರೇರಣೆಯಾಗಿ ತಗೊಂಡು ಬರೆದಿರ್ತಕ್ಕಂತಹ ಕಥಾವಸ್ತು. ಹಾಗೆ ಈ ಹೆಸರಿನ ಒಂದು ಸಿನಿಮಾ ಕೂಡ ಬಂದಿದೆ ಕನ್ನಡದಲ್ಲಿ. ಅದನ್ನು ಪಿ ಶೇಷಾದ್ರಿಯವರು ನಿರ್ದೇಶಿಸಿರೋದು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ಬಂದಿದೆ. ಈ ಕಥೆಯ ವಿಷಯಕ್ಕೆ ಬಂತಂದರೆ ಇದರಲ್ಲಿ ತುಂಬ ರೋಚಕವಾದ ಒಂದು ಕಥೆ ಅನ್ನೋದು ಏನಿಲ್ಲ. ಇದು ತುಂಬಾ ಸರಳವಾಗಿ ನಡೆಯುವಂತಹ ಕತೆ. ಆದರೆ ಇದರಲ್ಲಿ ವಿಶೇಷತೆ ಇರೋದು ಅವರು ಕಟ್ಟಿಕೊಟ್ಟಿರುವಂತಹ ಮನುಷ್ಯನ ಹುಮ್ಮಸ್ಸು ಹಾಗೂ ಮನುಷ್ಯನ ನಿರೀಕ್ಷೆ ಹಾಗೂ ಪ್ರಕೃತಿಯ ವರ್ಣನೆ ಇವು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಏಕೆಂತಂದ್ರೆ ನಾವು ಈ ಥರ ಒಂದು ಪುಸ್ತಕಗಳನ್ನು ಓದಿದರೆ ನಮಗೆ ಆಗಿನ ಒಂದು ಜನಜೀವನ, ಆಗಿನ ಪ್ರಕೃತಿ ಹೇಗಿತ್ತು ಹಾಗೂ ಅವರ ನೋವು ಕಷ್ಟ ನೋವುಗಳು ನಲಿವುಗಳು ಹೇಗಿದ್ವು ಅನ್ನೋದನ್ನು ತುಂಬ ಅರ್ಥ ಮಾಡ್ಕೋಬಹುದು. ಸರಿ, ಕತೆ ಬರೋದಾದರೆ ಇದರಲ್ಲಿ ಪ್ರಮುಖವಾಗಿ ಬರುವಂತಹ ಪಾತ್ರಗಳು ಶಿವರಾಮ, ಗೋಪಾಲಯ್ಯ, ಅವರ ಮಡದಿ ಶಂಕರಿ, ದೇರಣ್ಣ, ಭಟ್ಯ, ಶಂಭು ಹಾಗೂ ನಾರಾಯಣ ಹಾಗೂ ಅವರ ಮಡದಿ ಲಕ್ಷ್ಮಿ. ಕತೆ ಶುರುವಾಗೋದು ಶಿವರಾಮ ಅನ್ನೋ ಹುಡುಗ, ಸಾರಿ ಯುವಕ, ತನ್ನ ಒಂದು ಕಳೆದೋಗಿರೋ ಒಂದು ಮುದಿ ಹಸು ಇರುತ್ತೆ, ಅದನ್ನು ಹುಡ್ಕೊಂಡ್ಬಿಟ್ಟು ಅವನು ಸುಬ್ರಹ್ಮಣ್ಯ ಕಡೆ ಹೋಗಬೇಕಿರುತ್ತೆ. ಆದರೆ ಅವನು ದಾರಿ ತಪ್ಪಿಬಿಟ್ಟು ಸುಳ್ಳ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಕೊನೆಗೆ ಅಲ್ಲಿ ನಡ್ಕೊಂಡು ಹೋಗ್ತಿರೋಂಥ ದೇರಣ್ಣ ಮತ್ತು ಭಟ್ಯ ಇವರು ಅವನು ಕೇಳ್ತಾನೆ ಇನ್ನು ಎಷ್ಟು ದೂರ ಹೋಗ್ಬೇಕಂತೇಳಿ. ಆಗ ಅವ್ರು ಹೇಳ್ತಾರೆ ತಾವು ದಾರಿ ತಪ್ಪಿದ್ದೀರಿ, ಇದು ಹೋಗೋದು ಸುಳ್ಳ್ಯ ಕಡೆ ಅಂತೇಳಿ. ಅವನಿಗೆ ತುಂಬ ದಣಿವಾಗಿರುತ್ತೆ ನಡೆದು ನಡೆದು. ಅವನು ಅದಕ್ಕೆ ಅವ್ರಿಗೆ ಕೇಳ್ತಾನೆ ಇಲ್ಲಿ ಹೋಗ್ಕೊಳೋದಕ್ಕೆ ಏನಾದರೂ ಜಾಗ ಸಿಗ್ಬೋದಾಗ ಒಂದು ದಿನಕ್ಕೆ ಅಂತೇಳಿ. ಆಗ ದೇರಣ್ಣ ಹೇಳ್ತಾನೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಕಷ್ಟ ತೊಂದರೆ ಉಳ್ಕೊಳೋದಕ್ಕೆ ನಿಮಗೆ, ಆದರೆ ಗೋಪಾಲಯ್ಯ ಅಂತ ಇದ್ದಾರೆ ಅವ್ರ ಮನೆಯಲ್ಲಿ ನೀವು ಉಳ್ಕೋಬೋದು, ಅಲ್ಲಿ ನಮಗೆ ವ್ಯವಸ್ಥೆ ಸಿಗತ್ತೆ ಅಂತೇಳಿ ಅಂತೇಳಿ ಅವನು ಸಲಹೆ ಕೊಟ್ಟ ಮೇಲೆ ಸರಿ ಅಂಥೇಳಿ ಶಿವರಾಮ ಅವ್ರ ಜೊತೆಯಲ್ಲಿ ಗೋಪಾಲಯ್ಯ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಗೋಪಾಲಯ್ಯ ಮತ್ತು ಅವರ ಮಡದಿ ಶಂಕರಿ ಇವ್ರನ್ನ ತುಂಬ ಆಧಾರದಿಂದ ಬರಮಾಡ್ಕೊಳ್ತಾರೆ ಹಾಗೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆದರೆ ಇವನಿಗೆ ಒಂದು ಆಶ್ಚರ್ಯ ಆಗೋದೇನಂತಂತಂದರೆ ಇಂಥ ಒಂದು ರಮಣೀಯ ಪ್ರಕೃತಿಯ ಮಧ್ಯೆ ಅಲ್ಲಿರೋದು ಕೇವಲ ಎರಡು ಜೀವ ಮತ್ತು ಬೇರೆ ಮನುಷ್ಯರು ಅನ್ನೋ ದರ್ಶನವೇ ಇಲ್ಲ. ಹಾಗೆ ಅಲ್ಲಿ ಯಾವಾಗಲೂ ಹುಲಿ ಹಾಗೂ ಆನೆ ಹಾಗೂ ಕಾಟಿಗಳ ಒಂದು ಹಾವಳಿ ಬೇರೆ ಇರುತ್ತೆ. ಇಂಥ ಪ್ರದೇಶದಲ್ಲಿ ಇವರು ಇಬ್ಬರೇ ಹೇಗಿದ್ದಾರೆ ಅಂತ ಕೇಳ್ಕೊತ ಅವ್ರು ಹೇಳ್ತಾರೆ ತಮ್ಮ ದಿನನಿತ್ಯದ ಒಂದು ಜೀವನ ಕಾರ್ಯದಲ್ಲಿ ಅವರು ತಮ್ಮ ಸಮಯ ತೊಡಗಿಸ್ತಿರ್ತಾರೆ. ಹಾಗೆ ಅವರಿಗೆ ಅವನ ಒಬ್ಬ ಮಗ ಮನೆ ಬಿಟ್ಟು ಹೋಗಿ ತುಂಬ ದಿನ ಆಗಿರುತ್ತೆ, ಅವನ ನಿರೀಕ್ಷೆಯಲ್ಲಿ ಅವರು ಕಾಲನ ತಳ್ತಾ ಇರ್ತಾರೆ. ಹಾಗೆ ಗೋಪಾಲಯ್ಯ ಏನು ಮಾಡಿರ್ತಾರೆ ಅವರು ಅವ್ರ ಜೊತೆ ಅದೇ ಬ್ರಾಹ್ಮಣ ಜಾತಿಯ ಒಬ್ಬ ಹುಡುಗನನ್ನು ನಾರಾಯಣ ಅಂತ ಅವನಿಗೆ ಗತಿ ಗೋತ್ರ ಏನಿರೋದಿಲ್ಲ ಅವನನ್ನು ಕರ್ಕೊಂಬಂದ್ಬಿಟ್ಟು ಕಾಟುಮೂಲೆ ಅಂತ ಒಂದು ಪ್ರದೇಶ ಇರುತ್ತೆ, ಅಲ್ಲಿ ಅವನಿಗೆ ಒಂದು ಜಮೀನು ಮಾಡಿಕೊಟ್ಬಿಟ್ಟು ಅವನನ್ನು ಅಲ್ಲಿ ಅವನಿಗೊಂದು ಮದುವೆ ಮಾಡಿಕೊಟ್ಬಿಟ್ಟು ಅವನನ್ನು ಅಲ್ಲಿ ಇರಿಸಿರ್ತಾರೆ. ಇವರು ಮತ್ತು ಇವ್ರು ಮಾಡಿದೆ ಆಗಾಗ ಅಲ್ಲಿ ಹೋಗ್ಬರೋದು, ಅವ್ರ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಳ್ಳೋದು ಈ ಥರ ಮಾಡ್ತಾಯಿರ್ತಾರೆ. ನಾರಾಯಣ ಹಾಗೂ ಲಕ್ಷ್ಮಿ ಇವರಿಬ್ಬರಿಗೆ ಗೋಪಾಲಯ್ಯ ಅಂತಂತಂದರೆ ತುಂಬಾ ಗೌರವ, ಅವ್ರನ್ನ ದೇವರ ಸಮಾನ ಅಂತ ಹೇಳಿ ಅವ್ರನ್ನ ಭಾವಿಸ್ತಿರ್ತಾರೆ. ಇದೆಲ್ಲ ತಿಳಿದ್ಮೇಲೆ ಮಾರನೇ ದಿನ ಶಿವರಾಮ ಹೊರಟು ನಿಲ್ತಾನೆ ತಾನು ಊರಿಗೆ ಹೋಗ್ಬೇಕಂತೇಳಿ. ಆದರೆ ಆ ಎರಡು ಹಿರಿ ಜೀವಗಳು ತುಂಬ ಒತ್ತಾಯ ಮಾಡ್ತವೆ. ಇವನು ಯೋಚನೆ ಮಾಡ್ತಾನೆ ಶಿವರಾಮನು ನನ್ನಿಂದ ಒಂದು ಎರಡು ಮೂರು ದಿನ ಇವರ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ನಾನೇ ಉಳ್ಕೋಬಾರ್ದು ಅಂಥೇಳಿ ಸರಿ ಅಂಥೇಳಿ ಅಲ್ಲೇ ಉಳ್ಕೋತಾನೆ. ಹಾಗೆಯೇ ಅವನು ತನ್ನ ಎರಡು ಮೂರು ದಿನ ತನ್ನ ಬೇಸರವನ್ನು ಕಳೆಯಲು ಅಲ್ಲಿರೋ ಒಂದು ಕುಮಾರ ಪರ್ವತ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು, ಬೆಟ್ಟ ಗುಡ್ಡಗಳು ಹಾಗೂ ಕಾಟುಮೂಲೆ ಇಂಥದನ್ನೆಲ್ಲ ಸುತ್ತಾಡ್ಕೊಂಬರ್ತಾ ಇರ್ತಾನೆ. ಈ ಮಧ್ಯೆ ಅವರು ಶಂಕರ್ ಹೇಳ್ತಾರೆ ತನ್ನ ಕಳೆದೋಗಿ ಅಂದರೆ ಮನೆ ಬಿಟ್ಟು ಹೋಗಿರೋ ಮಗುವನ್ನು ವಿಚಾರವಾಗಿ ಹೇಳ್ತಾರೆ ನೀವು ಮುಂಬೈಗೆ ಎಲ್ಲ ಹೋಗ್ತಾ ಇರ್ತೀರ, ಅಲ್ಲಿ ನನ್ನ ಮಗ ಅಲ್ಲಿದ್ದಾನೆ ಅನ್ನೋ ಒಂದು ಸುದ್ದಿ ಇದೆ, ತಮಗೇನಾದರೂ ಸಿಕ್ಕಿದರೆ ಅಥವಾ ಗುರುತು ಸಿಕ್ಕಿದರೆ ಅಟ್ಲೀಸ್ಟ್ ಕೊನೆ ಪಕ್ಷ ನಾವು ಸಾಯೋದ್ರೊಳಗೆ ಒಂದು ಸತಿನಾದರೂ ಬಂದು ನೋಡ್ಕೊಂಡು ಹೋಗಕ್ಕೆ ಹೇಳಿ ಅಂತ ವಿನಂತಿಸ್ತಾರೆ. ಇವರಿಗೆ ಶಿವರಾಮಗೆ ಒಂದು ಸ್ವಲ್ಪ ಇದ್ದನ್ಸತ್ತೆ, ಏಕೆಂತಂದ್ರೆ ಅವನು ಯಾವತ್ತೂ ನೋಡೇ ಇರೋದಿಲ್ಲ.
ಅಂಥ ಮಗನ ಇವ್ರು ಹೆಂಗೆ ಹುಡ್ಕಕ್ಕಾಗತ್ತೆ? ಬರೀ ಹೆಸರಿಂದ ಅಥವಾ ಪ್ರದೇಶದಿಂದ ಹೆಂಗೆ ಹುಡ್ಕದಂತ ಇವರು ಮನಸ್ಸಿನಲ್ಲೇ ಈ ಥರ ಇರ್ಬೋದು ಅಂಥೇಳಿ ಅವನ ರೂಪನ ಕಲ್ಪಿಸ್ಕೊತಾ ಇರ್ತಾರೆ. ಈ ಮಧ್ಯೆ ಅವನು ಮತ್ತೆ ಒಂದೊಮ್ಮೆ ಕಾಟುಮೂಲೆಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಒಮ್ಮೆ ಅವ ಲಕ್ಷ್ಮಿ ಹೇಳ್ತಾ, ನಾರಾಯಣ ಶಂಭು ಅವರ ಗೋಪಾಲಯ್ಯನವರ ಮಗ ಶಂಭು ಮೊದಲೆಲ್ಲ ಸರಿ ಇದ್ದ, ಬಟ್ ಅವನು ಬರ್ತಾ ಬರ್ತಾ ಇವ್ರ ಹತ್ರ ಒಂದು ಸ್ವಲ್ಪ ಸಲಿಗೆ ಬೆಳೆಸ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಇದರಿಂದ ಅವರು ಮನಸ್ಸಿಗೆ ಬೇಜಾರಾಗಿ ಅವನ ಜೊತೆ ಮಾತು ಬಿಡ್ತಾರೆ. ಇವು ಬಹುಶಃ ಈ ವಿಷಯ ನಾವು ಮನೇಲಿ ಹೇಳ್ತೀವಿ ಅಂತ ಹೆದರ್ಕೊಂಡು ಅವನು ಹೋಗಿರ್ಬೋದು ಅಂಥೇಳಿ ಲಕ್ಷ್ಮಿ ಹೇಳ್ತಾರೆ. ಸರಿ, ಈ ಮಧ್ಯೆ ಏನಾಗುತ್ತೆ, ಗೋಪಾಲಯ್ಯನವ್ರ ಜೊತೆ ಶಿವರಾಮ ಮಾತಾಡಬೇಕಾದ್ರೆ ಈ ನೆಮ್ಮದಿ ಜೀವನದ ಬಗ್ಗೆ ಮಾತಾಡ್ತಿರ್ತಾನೆ. ಅವಾಗ ಹೇಳ್ತಾನೆ, ನೋಡಿ, ನಾನು ಪೂನಾಗೆ ಹೋಗಿದ್ದಾಗ ಒಬ್ಬ ಕೆ ಎಸ್ ಶರ್ಮ ಅನ್ನೋ ವ್ಯಕ್ತಿನ ಮೀಟ್ ಆಗಿದ್ದೆ. ಅವರು ನಾನು ಕನ್ನಡದವನಾಗಿರೋದ್ರಿಂದ ನನ್ನನ್ನು ಮನೆಗೆ ಕರೆದಿದ್ದರು. ಹಾಗೆ ಮನೆಯಲ್ಲಿ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಆ ಹೆಣ್ಣಿನದೇ ಒಂದು ಸ್ವಲ್ಪ ಕೈ ಜೋರಿತ್ತು. ಏನಾದರೂ ಆಗಲಿ, ಈ ನಮ್ಮ ಪ್ರದೇಶಗಳಲ್ಲಿ ಆ ಥರ ಒಂದು ಸರ್ಕಾರಿ ನೌಕರಿಗಳಾಗಲಿ ಅಥವಾ ಇದು ಸಿಗೋದು ಕಷ್ಟ, ಇವರು ಲಾಯರಾಗಿ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಗೋಪಾಲಯ್ಯನವರು ಹೇಳ್ತಾರೆ, ತಮ್ಮ ಊರು ಸ್ಥಳ ಮತ್ತು ತಮ್ಮ ಮನೆಯವ್ರನ್ನ ಬಿಟ್ಟು ಹೋಗೋದ್ರಲ್ಲಿ ಎಂಥ ಸುಖ. ಹಾಗೆ ನೋಡಿದರೆ ಆ ಹುಡುಗಿಗೆ ಒಂದು ಸ್ವಲ್ಪ ಅನುಕೂಲ ಜಾಸ್ತಿ, ಯಾಕೆ ಅಂತಂದರೆ ಇಷ್ಟು ಓದಿರೋಂಥ ಹುಡುಗ ಸಿಕ್ಕಿದ್ದಾನೆ, ಹಾಗೂ ತಮಗೆ ಬೇಕಾದಂಗೆ ಕೇಳುವಂಥ ಒಬ್ಬ ಅಳಿಯ ಸಿಕ್ಕಿದ್ದಾನೆ ಅಂಥೇಳಿ ಅವ್ರಿಗೆ ಅನುಕೂಲ ಅಂತ ಹೇಳ್ತಾರೆ. ಸರಿ, ಹೀಗೆ ಸಮಯ ಮುಗಿದ ಮೇಲೆ ಇವನು ಒಂದು ಊರಿಗೆ ಹೊರಟು ನಿಲ್ತಾನೆ. ಇವನು ಊರಿಗೆ ಹೊರಟು ನಿಲ್ತಾಗ ಇವ್ರು ಕೇಳ್ತಾರೆ, ಮಾರನೇ ದಿನ ಶಿವರಾಮದ ತನ್ನ ಊರಿಗೆ ಮರಳುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಆದರೆ ಹಿಂದೆ ದಿನ ಗೋಪಾಲಯ್ಯ ಹೇಳ್ತಾರೆ, ನೋಡಿ, ನನ್ನ ಮಗ ಹೋದ, ನನಗೇನೋ ಒಂದು ಹೆಣ್ಣು ಹುಲಿ ಇಟ್ಕೊಂಡು ಹೋಯ್ತು ಅಂಥೇಳಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ನನ್ನ ಮಡದಿಗೆ ಆಗಲ್ಲ, ಪದೇ ಪದೇ ಅವನನ್ನು ನೆನೆಸ್ಕೊತಾನೆ ಇರ್ತಾಳೆ. ಹಾಗಾಗಿ ಇಲ್ಲೊಂದು ಒಂದು ಫೋಟೋ ಇತ್ತು, ಆ ಫೋಟೋನೂ ಸಹ ನಾನು ಅವಳು ತುಂಬ ನೆನೆಸ್ಕೊತಾಳೆ ಅಂತೇಳಿ ತೆಗೆದಿಟ್ಟಿದ್ದೀನಿ ಅಂತೇಳಿ. ಆಗ ಶಿವರಾಮ ಅರ್ಥ ಮಾಡ್ಕೊತಾನೆ, ಇವರು ಹೇಳಿದ ಹೆಣ್ಣು ಹುಲಿ ಅನ್ನೋದ್ರದ ತಾತ್ಪರ್ಯ ಏನು ಅಂತೇಳಿ ಅರ್ಥ ಮಾಡ್ಕೊತಾನೆ. ಹಾಗೆ ಅವರ ಶಂಕರಿಯವರು ಹೇಳಿದ್ರಿಂದ ಎಲ್ಲರೂ ಹೋದರೆ ಸಿಕ್ಕಿರೆ ನೋಡಿ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಅವರ ಮಗನ ಫೋಟೋವನ್ನು ಕೇಳ್ತಾರೆ. ಆ ಫೋಟೋದಲ್ಲಿ ನಾನು ಅಕಸ್ಮಾತ್ ನೋಡಿದರೆ, ಮುಂದೆ ಎಂದಾದರೂ ಭೇಟಿಯಾದರೆ ನಾನು ನಿಮಗೆ ತಿಳಿಸೋದಕ್ಕೆ ಸರಿ ಆಗುತ್ತೆ ಅಂತೇಳಿ. ಸರಿ, ಗೋಪಾಲಯ್ಯ ಆ ಫೋಟೋನ ಅವರಿಗೆ ತೋರಿಸ್ತಾನೆ. ಆ ಫೋಟೋನ ಅವನು ದೃಷ್ಟಿಸಿ ನೋಡಿದಾಗ ಇವನಿಗನ್ಸತ್ತೆ, ಅವನು ಕೇಳ್ತಾನೆ, ನಿಮ್ಮ ಮಗನ ಪೂರ್ಣ ಹೆಸರೇನು ಅಂತೇಳಿ. ಅದಕ್ಕೆ ಗೋಪಾಲಯ್ಯ ಹೇಳ್ತಾರೆ, ನನ್ನ ಮಗನಿಗೆ ನಾವು ಶಾಲೆಯಲ್ಲಿ ಕೆಳಬೈಲು ಶಂಭು ಶರ್ಮಾ ಶಂಭು ಭಟ್ಟ ಅಂತ ಕೊಟ್ಟಿದ್ವಿ ಅಂತೇಳಿ. ಆಗ ಶಿವರಾಮ ಹೇಳ್ತಾನೆ, ಹಾಗಿದ್ರೆ ನಾನು ನೋಡಿದ್ದ ವ್ಯಕ್ತಿ, ಪೂನಾದಲ್ಲಿ ನೋಡಿದ ವ್ಯಕ್ತಿ ಕೆ ಎಸ್ ಶರ್ಮ ಬೇರೆ ಯಾರಲ್ಲ, ಅದು ನಿಮ್ಮ ಮಗನೇ ಅಂತೇಳಿ. ಸರಿ, ಈ ಮಾತು ಕೇಳಿದ್ಮೇಲೆ ಗೋಪಾಲಯ್ಯ ಏನು ಮಾತಾಡಲ್ಲ. ಹಾಗೆ ಅವರೊಂದು ನಿರ್ಧಾರ ಮಾಡ್ಕೋತಾರೆ, ನಾಳೆ ಇವ್ರ ಜೊತೇಲಿ ಶಿವರಾಮ ಜೊತೇಲಿ ತಾವು ಸಹ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ಕಾಟುಮೂಲೆಯದು ಏನು ಜಮೀನು ಅಂತ ಮಾಡಿರ್ತಾರೆ ಅದನ್ನು ನಾರಾಯಣನ ಹೆಸರಿಗೆ ಮಾಡಿಬಿಟ್ಟು ಹಾಗೆ ಪೂನಾಗೆ ಹೋಗ್ಬಿಟ್ಟು ನಮ್ಮ ಮಗನ ಕಡೆ ಪಕ್ಷ ಒಂದ್ಸತಿನಾದರೂ ಬಂದು ನಿನ್ನ ತಾಯಿನ ನೋಡ್ಕೊಂಡು ಹೋಗು ಅಂತ ಹೇಳಬೇಕಂಥೇಳಿ ಅಂದ್ಕೊಂಡು ಅವರನ್ನು ಸಹ ಹೊರಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹಾಗೆ ಇದರಲ್ಲಿ ನನಗೊಂದಷ್ಟು ಕೆಲವೊಂದಷ್ಟು ಇಷ್ಟ ಆಗಿರೋಂಥ ಒಂದಷ್ಟು ವಾಕ್ಯಗಳಿದೆ, ಅದನ್ನು ಹೇಳ್ತೇನೆ. ನಾನು ಮಲಗಿಕೊಂಡಿದ್ದೇನೋ ನಿಜ, ಆದರೆ ನನಗೆ ನಿಶ್ಚಯದಿಂದ ಉಂಟಾದ ಜಾಗರಣೆ ತಿರುಗಿ ಸುಲಭದಲ್ಲಿ ಕೊನೆಗಾಣುವಂತಿರಲಿಲ್ಲ. ನನ್ನ ಮನವೆಲ್ಲ ಆ ಮುತ್ತೈದೆಯ ಮನಸ್ಸನ್ನು ಕೊರೆಯುತ್ತಿದ್ದೇನು ಎಂಬ ಊಹಾ ರಾಜ್ಯಕ್ಕೆ ಸರಿಯಿತು. ಅದೆಷ್ಟು ತೀವ್ರವಾಗಿರಬಹುದೆಂಬುದು ಅವರ ಮೈಮನಗಳಲ್ಲಿ ಹೊರಹೊಮ್ಮುವಂತಿತ್ತು. ಆದರೂ ಅದರ ಸ್ಪಷ್ಟ ಚಿತ್ರ ಪಕೀರ್ಣದ ನನಗೆ ಆಗುವ ಬಗೆ ಹೇಗೆ? ಆ ಮನೆಯಲ್ಲಿ ಯಾರ್ಯಾರು ಇದ್ದಿರಬಹುದು? ದೇರಣ್ಣನೂ ಒಂದಿದ್ದ. ಈಗ ನಾನು ಕಂಡಿದ್ದೇನೆ, ಗಂಡ ಹೆಂಡತಿಯರಿಬ್ಬರೇ ಗುಡಿಸಿಲುವುದೆಂದು. ನಾನು ಆಯ್ದು ಬಂದಿದ್ದ ಅಡಿಕೆ ತೋಟ ಹಿರಿದಾಗಿಯೇ ಕಾಣಿಸಿತ್ತು, ಆದರೆ ಮನೆಯ ವಠಾರದಲ್ಲಿ ಮಕ್ಕಳ ದನಿಯನ್ನು ಕೇಳಿರಲಿಲ್ಲ. ಇನ್ನೊಂದು, ಹಾಗಾದರೆ ನಾನೇ ನೆನ್ನುತ್ತೇನೆ, ನೀವು ಕಂಡದೆಂಬುದು ಸುಳ್ಳು, ತಿಳಿದದ್ದು ಅಷ್ಟೇ ಅನ್ನಿ.
ನಾನು ಮತ್ತು ಶಂಕರಿಯ ಉದಾಹರಣೆಯನ್ನು ಹೇಳ್ತೇನೆ. ನಮ್ಮ ಶಂಕರಿ ಈಗ ಹಲ್ಲು ಕಳಚಿ ಹಳಬಳಾಗಿದ್ದಾಳೆ. ನನಗಿಂತಲೂ ಅವಳೇ ಹೆಚ್ಚಿನ ಮುದುಕಿ. ತ್ರಾಣ ಆರೋಗ್ಯ ಇವುಗಳ ಮಟ್ಟಿಗೆ ಈ ಮಾತು ನಿಜ. ಆದರೆ ಜೀವನದಲ್ಲಿ ನಿತ್ಯವೂ ನನಗವಳು ಹೊಸಬಳೆ. ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ದಿನವೂ ಹೊಸದಾಗಿ ಕಾಣುತ್ತಿರುವಂತೆ ಅವುಗಳಲ್ಲಿ ಜಗಳವಾಗುತ್ತದೆ, ಮರೆಯಾಗುತ್ತದೆ, ತಿರು ತಿರುಗಿ ಸ್ನೇಹವಾಗುತ್ತದೆ. ಅದರ ಪ್ರತಿಯೊಂದು ಸ್ನೇಹವು ವಸತಿ ಅಲ್ಲವೇ? ಇನ್ನೊಂದು, ಇದು ಹೆತ್ತ ಕರಳದ ಸಂಕಟ ಏನಂತ ಹೇಳಿ ತೋರಿಸುವಂಥದ್ದು. ಸರಿ, ಹಾಗೆ ಮಾತುಗಳು ಮುಂದುವರೆದು ಎಲ್ಲ ನದಿಗಳ ನೀರು ಕಡಲನ್ನು ಸೇರುವಂತೆ ಮಗನ ವಿಚಾರಕ್ಕೆ ಇಳಿದವು. ಅಲ್ಲಿ ಇತರರು ಕುಳಿತಿದ್ದುದರಿಂದ ಗಂಟಲ ಒಳದನಿಯಲ್ಲಿ ಸಂಭಾಷಣೆ ನಡೆಯುತ್ತಿತ್ತು ಅಷ್ಟೇ. ನೋಡಿ, ನೀವೇ ಹೇಳಿ, ಹೆತ್ತ ಹೊಟ್ಟೆಗೆ ಮಗನನ್ನು ಮರೆಯಲು ಬಂದಿದ್ದೆ. ನಾನು ಎಷ್ಟು ಸಾರಿ ಹಠ ಮಾಡುತ್ತೇನೆ, ಅವನು ನನಗೆ ಮಗನಾಗಿ ಹುಟ್ಟಲೇ ಇಲ್ಲ ಅಂದುಕೊಳ್ಳುತ್ತೇನೆ. ಆದರೆ ಅವನ ಸಣ್ಣೊತ್ತಿನ ಅಂಗಿಯನ್ನು ನಮ್ಮ ಸುಬ್ರಹ್ಮಯ್ಯ ಹಾಕುವುದುಂಟು. ಅದನ್ನು ಕಂಡುಬಿಟ್ಟರೆ ನನಗೆ ತಿರುಗಿ ಆ ಮಗುವಿನ ನೆನಪೇ ಬರುತ್ತದೆ. ಆ ಮಗು ಅಮ್ಮ ಅಮ್ಮ ಎಂದು ನನ್ನ ಹಿಂದೆಯೇ ಇದ್ದದ್ದು. ಆನಂತರ ಅಂಗಳದಲ್ಲೆಲ್ಲ ಅದೇ ರೀತಿ ಅಂಬೆಗಾಲುಗಳಲ್ಲಿ ಓಡಾಡಿದ್ದು. ಒಂದು ದಿನ ನಾನು ಮುಸುರಿ ತಿಕ್ಕಲು ದಂಬೆ ನೀರಿಗೆ ಬಂದಾಗ ಅದು ಒಂದು ಕಾಲು ಜಾರಿ ನೀರಿಗೆ ಬಿದ್ದದ್ದು. ನಾನು ಅದನ್ನು ತೆಗೆಯುವ ಬದಲು ಕೂಗಿ ಬೊಬ್ಬೆ ಇಟ್ಟಿದ್ದು. ಅವರು ಆಗ ಬಂದು ಅದನ್ನೆತ್ತಿ ಉಪಚರಿಸಿದ್ದು. ಕೈ ತಪ್ಪಿದ ಮಗು ಉಳಿದದನ್ನು ಕಂಡು ನಿನ್ನ ಆಯುಷ್ಯ ಗಟ್ಟಿ ಇದ್ದದ್ದಕ್ಕಾಯಿತು ಎಂದದ್ದು ಎಲ್ಲದರ ನೆನವರಿಕೆಯಾಗುತ್ತಿದೆ. ಷಷ್ಠಿಯವನು ಇಲ್ಲಿದ್ದಷ್ಟು ದಿನ ಅವನನ್ನು ನಾನೇ ಹೊತ್ತುಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗುತ್ತಿದ್ದೆ. ಇನ್ನು ನನ್ನ ಕಣ್ಣಿಗೆ ನನ್ನ ಸಣ್ಣ ಪುಟ್ಟ ಮಾಣಿ ಕಾಣುತ್ತದೆ ವಿನಃ ಅವನು ಮೀಸೆ ಬಂದ ಪ್ರಾಯದವರೊಗನಾಗಿ ಕಾಣಿಸುವುದಿಲ್ಲ ಎಂದಳು. ಇದೊಂದು ಈ ಪುಸ್ತಕದ ಬಗ್ಗೆ ಒಂದು ಸಣ್ಣ ಪರಿಚಯ. ಗೆಳೆಯರು, ಈ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ರಾಘು ಧನ್ಯವಾದ.